ಇನ್ಸ್ಪಿರೇಷನ್ ಮಾಡೋ ಅಂತ ವಿಚಾರದಲ್ಲಿ ನಿಮ್ಮ ಅಜ್ಜಿ ಭಾರತಮ್ಮರು ಎಷ್ಟು ಇನ್ಸ್ಪೈರ್ ಆಗಿದ್ದಾರೆ ನಿಮಗೆ ಎಸ್ಪೆಷಲಿ? ಆ್ಯಕ್ಚುಲಿ ಅಜ್ಜಿ ವರ್ಕ್ ಮಾಡಬೇಕಂದ್ರೆ ನಾನು ತುಂಬ ಚಿಕ್ಕವಳಾಗಿದ್ದೆ, ಸೊ ನಾನು ಅಷ್ಟು ಪ್ರೊಡ್ಯೂಸರ್ ಆಗಿ ನೋಡಿಲ್ಲ. ಬಟ್ ಕೇಳಿದಾಗ ತುಂಬ ಇನ್ಸ್ಪೈರ್ ಆಗುತ್ತೆ. ಅವರು ವೆರಿ ಸ್ಟ್ರಾಂಗ್ ವಿಮೆನ್, ಸೊ ತುಂಬ ಇನ್ಸ್ಪಿರೇಷನ್ ಇದೆ. ಅವರು ತುಂಬ ಚೇಂಜ್ ಮಾಡಿದ್ರು ಇಂಡಸ್ಟ್ರಿಯಲ್ಲಿ. ಸೊ ಇಂಜಿನಿಯರಿಂಗ್ ಎಜುಕೇಷನ್ ಮುಗಿಸಿ ಸಿನಿಮಾ ಈ ಲೈನಿಗೆ ಬಂದಾಗ ಶಿವಣ್ಣ ರಾಜ ಗೀತಕ್ಕಾಗಿ ಯಾವ ಥರ ತುಂಬ ಸಪೋರ್ಟ್ ಕೊಟ್ಟರು? ಜಾಸ್ತಿ ಏನೂ ಹೇಳಿಲ್ಲ, ನೀನು ಏನಿಷ್ಟ ಮಾಡ್ಕೊಂಡು ಹೋಗು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೇ. ಕಥೆನಲ್ಲಿ ಹೇಗೆ ಫೈನಲ್ ಮಾಡ್ತೀರಿ ನೀವು? ಒಂದು ಕುತೂಹಲ, ಯಾಕಂದರೆ ಮಮ್ಮಿ ಪಪ್ಪನ ಜೊತೆ ಮಾಡಿದಾಗ ಸಿನಿಮಾ ಕುಟುಂಬ ಇರೋದ್ರಿಂದ ಅವರು ಚರ್ಚೆ ಮಾಡಿ ಡಿಸೈಡ್ ಮಾಡ್ಕೊಂಡು ನೀವೇ ಒಂದು ಟೀಮ್ ಏನಾದರೂ ಮಾಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ? ಟೀಮ್ ಥರ ಏನೂ ಇಲ್ಲ, ನಾನೇ ಸ್ಟೋರಿ ಕೇಳ್ತೀನಿ. ಡ್ಯಾಡ್ ಮಾಮ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಮೇನ್ಲಿ ಡ್ಯಾಡ್ ಜೊತೆ ಕೂತ್ಕೊಂಡು, ನಾನು ಡ್ಯಾಡು ಜಾಸ್ತಿ ವೆಬ್ ಸೀರೀಸ್ ನೋಡ್ತೀವಿ ಒಟ್ಟಿಗೆ. ಸೊ ಡಿಸ್ಕಸ್ ಮಾಡಿಬಿಟ್ಟು ಚೆನ್ನಾಗಿದೆ ಅನಿಸಿದ್ರೆ ಡ್ಯಾಡು ಒಂದೊಂದ್ಸತಿ ಕೇಳ್ತಾರೆ, ಬಟ್ ಮೇನ್ಲಿ ನಾನೇ ಕೇಳೋದು ಅಷ್ಟೇ. ಇಲ್ಲ ಈಗ ಏನು ಪ್ಲ್ಯಾನ್ ಇಲ್ಲ. ಪ್ಲ್ಯಾನ್ ಇದೆ, ಮಾಡಬೇಕಂತ ಪ್ಲ್ಯಾನ್ ಇದೆ, ಬಟ್ ಅದು ಪ್ರಿಪ್ರೇಷನ್, ಆಮೇಲೆ ಅವ್ರು ತುಂಬ ಬ್ಯುಸಿ ಇದ್ದಾರೆ, ಸೊ ಅದು ಪ್ರಿಪ್ರೇಷನ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೀವು ಪ್ರೊಡಕ್ಷನ್ ಶುರು ಮಾಡಿದಾಗ ಅಪ್ಪು ಸರ್ ನಿಮ್ಮ ಚಿಕ್ಕಪ್ಪ ಏನು ಹೇಳಿದ್ರು? ಆ್ಯಕ್ಚುಲಿ ನಿಮ್ಗೆ ಹೆಂಗೆ ಸಪೋರ್ಟ್ ನಿಂತ್ಕೊಂಡಿದ್ರು? ತುಂಬ ಸಪೋರ್ಟ್ ಮಾಡಿದ್ರು, ಏನಕ್ಕಂದರೆ ಅವರು ಜಾಸ್ತಿ ಓ ಟಿ ಟಿಗೆ ಕಾಂಟೆಂಟ್ ಕೊಡ್ತಾಯಿದ್ರು. ಸೊ ಮಾಡು, ಬಿಸ್ನೆಸ್ ಚೆನ್ನಾಗಿ ನೋಡ್ಕೊ, ಅಂದರೆ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಸ್ಟೋರೀಸ್ ಚೆನ್ನಾಗಿರೋ ಸೆಲೆಕ್ಟ್ ಮಾಡು ಅಂತ ತುಂಬ ಹೇಳ್ತಾಯಿದ್ರು.